ನಟ ಪುನೀತ್ ರಾಜಕುಮಾರ್ ನಿಧನ ವಿಚಾರಕ್ಕೆ ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಪುನೀತ್ ರಾಜಕುಮಾರ್ ಅಸುನೀಗಿರುವ ವಿಚಾರ ಕೇಳಿ ತುಂಬಾ ದುಃಖವಾಗಿದೆ. ಕನ್ನಡ ನಾಡು ನುಡಿಗೆ ರಾಜಕುಮಾರ್ ಕುಟುಂಬದ ಸೇವೆ ಅಪಾರ. ಪುನೀತ್ ರಾಜಕುಮಾರ್ ಅವರು ಕಲಾವಿದ ಮಾತ್ರ ಅಲ್ಲ, ಪುನೀತ್ ಒಬ್ಬ ದೊಡ್ಡ ಸಮಾಜ ಸೇವಕ. ತಾನು ದುಡಿದ ಸಂಪತ್ತನ್ನ ಸಮಾಜದ ಕಲ್ಯಾಣಕ್ಕಾಗಿ ವಿನಿಯೋಗಿಸುತ್ತಾ ಇದ್ದರು. ಪುನೀತ್ ಅಗಲಿಕೆ ಸಮಾಜಕ್ಕೆ ದೊಡ್ಡ ನಷ್ಟ. ಭಗವಂತ ಮೃತರಿಗೆ ಚಿರಶಾಂತಿ ಕರುಣಿಸಲಿ. ಅಗಲುವಿಕೆಯ ನೋವು ಸಹಿಸುವ ಶಕ್ತಿ ಭಗವಂತ ನೀಡಲಿ. ಯಾರು ಅತಿರೇಕದ ವರ್ತನೆ ಆತ್ಮಹತ್ಯೆ ಒಳಗಾಗದಿರಿ ಎಂದು ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಕರೆ ನೀಡಿದ್ದಾರೆ. ಪುನೀತ್ ರಾಜಕುಮಾರ್ ಅವರು ಅಸುನೀಗಿದ ವಿಚಾರ ತಿಳಿದು ತುಂಬಾ ದುಃಖವಾಗಿದೆ. ಕನ್ನಡ ನಾಡು ನುಡಿಗೆ ಅವರ ಕುಟುಂಬದಿಂದಲೇ ವಿಶೇಷವಾದ ಸೇವೆ ಸಂದಿದೆ. ಕಲಾವಿದನಾಗಿ ಅಷ್ಟೇ ಅಲ್ಲದೆ ದೊಡ್ಡ ಸಮಾಜ ಸೇವಕನಾಗಿ ತಾವು ದುಡಿದಂತಹ ಸಂಪಾದಿಸಿರುವಂತಹ ಸಂಪತ್ತನ್ನು ಸಮಾಜದ ಕಲ್ಯಾಣಕ್ಕೋಸ್ಕರ ವಿನಿಯೋಗ ಮಾಡುತ್ತಾ ಇದ್ದದ್ದು ಅಭಿನಂದನೀಯವಾಗಿರತಕ್ಕಂತಹ ಕಾರ್ಯ. ಅಂತಹವರ ಅಗಲುವಿಕೆ ಸಮಾಜಕ್ಕೆ ದೊಡ್ಡ ಒಂದು ನಷ್ಟವನ್ನು ತಂದಿದೆ. ಪುನೀತ್ ರಾಜಕುಮಾರ್ ನಿಧನಕ್ಕೆ ಟೀಂ ಮೋದಿ ಕಾಪು ಹಾಗೂ ಅಭಿಮಾನಿಗಳಿಂದ ಕಾಪುಪೇಟೆಯಲ್ಲಿ ಅಪ್ಪು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಪುನೀತ್ ರಾಜಕುಮಾರ್ ಕೇವಲ ಒಬ್ಬ ಚಲನಚಿತ್ರ ನಟನಾಗಿರದೆ ಸರಳ ವ್ಯಕ್ತಿತ್ವದ ಸದಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರಾಗಿದ್ದರು. ಇತರರಿಗೆ ಮಾದರಿಯಾಗಿದ್ದರು. ಅವರ ಅಗಲುವಿಕೆ ನಮ್ಮ ನಾಡಿಗೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು. ಅವರ ಅಗಲುವಿಕೆಯ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ಅವರ ಕುಟುಂಬಕ್ಕೆ ನೀಡಲಿ ಹಾಗೂ ಅವರ ಆತ್ಮಕ್ಕೆ ಚಿರಶಾಂತಿ ಕರುಣಿಸಲಿ ಎಂದರು. ಈ ಸಂದರ್ಭದಲ್ಲಿ ಅಶ್ವಿನ್ ಪುತ್ರನ್, ಜಿತೇಂದ್ರ ಕೋಟ್ಯಾನ್, ನಿತೀಶ್ ಕಾಂಚನ್, ಸತೀಶ್, ರಾಹುಲ್ ಮತ್ತಿತರರು ಉಪಸ್ಥಿತರಿದ್ದರು. ಚಿತ್ರನಟ ಪುನೀತ್ ರಾಜಕುಮಾರ್ ಅವರು ನಮ್ಮದು ನಟನಲ್ಲದೆ ನಮ್ಮ ಎಲ್ಲ ಅನಾಥಾಶ್ರಮ, ವೃದ್ಧಾಶ್ರಮ, ಮಕ್ಕಳಿಗೆ ಶಿಕ್ಷಣ ಎಲ್ಲವನ್ನು ಅವರು ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನಮಗೆ ಎಲ್ಲರಿಗೂ ತುಂಬ ದುಃಖಕರ ಸಂಗತಿ. ಇಷ್ಟು ಬೇಗ ಅವರದ್ದು ನಮ್ಮದು ಆಗ್ತಾರಂತ ನಾವು ಯಾರೂ ಸಹ ಎಣಿಸಲಿಲ್ಲ. ಅವರಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಕಾಪಿನಲ್ಲಿ ಟೀಂ ಮೋದಿ ವತಿಯಿಂದ ಹಾಗೂ ಸಾರ್ವಜನಿಕರಿಗೆ ಸೇರಿ ಒಂದು ಮಾಡಿದ್ದೇವೆ. ಚಿತ್ರನಟ ಪುನೀತ್ ರಾಜಕುಮಾರ್ ಅವರು ನಮ್ಮದು ನಟನಲ್ಲದೆ ನಮ್ಮ ಎಲ್ಲ ಅನಾಥಾಶ್ರಮ, ವೃದ್ಧಾಶ್ರಮ, ಮಕ್ಕಳಿಗೆ ಶಿಕ್ಷಣ ಎಲ್ಲವನ್ನು ಅವರು ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದಾರೆ.